ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಲಿ ನೀವು ಇಂದು ವೆಬ್ ಸೀರೀಸ್ ಸೀಸನ್ 2 ನೋಡ್ತಾ ಇದ್ದೀರಾ. ಇದೊಂದು ಬೆಂಗಾಲಿ ವೆಬ್ ಸೀರೀಸ್ ಅಂಡ್ ಅದೇ ತೆಲುಗಿನಲ್ಲಿ. ನಾವು ಮೊನ್ನೆ ತಾನೇ ನೋಡಿದಂತಹ ವಧುವು ಸೀಸನ್ 1, ಆದರೆ ವಧುವು ಸೀಸನ್ 2 ಇನ್ನೂ ಕೂಡ ಬರುತ್ತಿಲ್ಲವಾದ್ದರಿಂದ ನಾವು ವಧುವು ಸೀಸನ್ 2 ಅಂದ್ರೆ ಬೆಂಗಾಲಿಯ ಇಂದು ಸೀಸನ್ 2 ವೆಬ್ ಸೀರೀಸ್ ಅನ್ನ ನೋಡ್ತಾ ಹೋಗೋಣ. ಇನ್ನು ಬೆಂಗಾಲಿ ವೆಬ್ ಸೀರೀಸ್ ನಲ್ಲಿ ನೇಮ್ಸ್ ಎಲ್ಲವೂ ಕೂಡ ಅಲ್ಲಿಗೆ ತಕ್ಕ ಹಾಗೆ ಡಿಫ್ರೆಂಟ್ ಆಗಿರ್ತವೆ. ಸೊ ಹಾಗಾಗಿ ನಿಮಗೆ ಸ್ಟೋರಿ ಕ್ಲಿಯರ್ ಆಗಿ ಅರ್ಥವಾಗೋದಕ್ಕೆ ವಧುವು ವೆಬ್ ಸೀರೀಸ್ ನಲ್ಲಿದ್ದಂತಹ ನೇಮ್ಸ್ ನೊಂದಿಗೆ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಅಂಡ್ ಸೀಸನ್ 2 ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋವನ್ನ ಲಾಸ್ಟ್ ವರ್ಗು ನೋಡಿ. ಇನ್ನು ಸ್ಟೋರಿಯ ವಿಷಯಕ್ಕೆ ಬರೋದಾದ್ರೆ, ಸೀಸನ್ 1 ನ ಎಂಡಿಂಗ್ ನಲ್ಲಿ ಇನ್ಸ್ಪೆಕ್ಟರ್ ನ ಎನ್ಕ್ವೈರಿ ಮುಗಿದ ನಂತರ ಎಲ್ಲರೂ ಕೂಡ ಹೊರಕ್ಕೆ ಬಂದ್ಬಿಡ್ತಾರಲ್ವಾ, ಆದ್ರೆ ಅದೇ ಟೈಮಲ್ಲಿ ಆರ್ಯ ಪದ್ಮಳನ್ನ ಮನೆಯಿಂದ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾನೆ. ಹೇಳ್ಬೇಕಂದ್ರೆ ವಧುವು ಸೀಸನ್ 1 ನ ಎಂಡಿಂಗ್ ನಲ್ಲಿ ಯಾರೋ VIP ಒಂದು ಕಾರ್ ನಲ್ಲಿ ಬಂದ ಹಾಗೆ ಸೀರೀಸ್ ಅನ್ನ ಎಂಡ್ ಮಾಡಿರ್ತಾರೆ. ಆದ್ರೆ ಆ ಕಾರಲ್ಲಿ ಬಂದಿದ್ದು ಬೇರೆ ಯಾರೋ ಅಲ್ಲ, ಅದು ಪದ್ಮ. ಇನ್ನು ಪದ್ಮಳನ್ನ ನೋಡಿದಂತಹ ಇಂದು ಪದ್ಮಳನ್ನ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಬರಕೋದೆ, ಆಕೆಯ ಕಂಡೀಷನ್ ಈಗಾಗಲೇ ಚೆನ್ನಾಗಿಲ್ವಲ್ಲ ಅಂತಾಳೆ. ಅದಕ್ಕೆ ಆರ್ಯ ಇಲ್ಲ, ಅದಕ್ಕೆ ಇನ್ಸ್ಪೆಕ್ಟರ್ ಎಲ್ಲರನ್ನೂ ಕೂಡ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿದ್ರು, ಹಾಗಾಗಿನೇ ಪದ್ಮಕ್ಕನನ್ನ ಕರ್ಕೊಂಡು ಬಂದೆ ಅಂತಾನೆ. ಇನ್ನು ಪದ್ಮಳ ಪೇರೆಂಟ್ಸ್ ಅವಳ ಹತ್ರಕ್ಕೆ ಬಂದು, ಹೇ ಪದ್ಮ, ಇನ್ಸ್ಪೆಕ್ಟರ್ ಹತ್ರ ಜಾಸ್ತಿ ಮಾತಾಡೋದಕ್ಕೆ ಹೋಗ್ಬೇಡ, ಒಂದು ಸ್ವಲ್ಪ ಸೈಲೆಂಟ್ ಆಗಿರು ಅಂತ ಹೇಳ್ತಾರೆ. ಅದಕ್ಕೆ ಪದ್ಮ, ಸರಿ ನಾನೇನು ಹೇಳೋದಿಲ್ಲ, ಒಂದ್ ವೇಳೆ ನಾನೇನಾದ್ರೂ ಅಲ್ಲಿ ಹೇಳಿದ್ರೆ ನೀವು ಮತ್ತೆ ನನ್ನನ್ನು ಮನೇಲಿ ಹೊಡಿತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ. ಸೊ ಆ ನಂತರ ಪದ್ಮಳ ಮದರ್ ಮಗಳನ್ನ ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟರ್ ನ ಮುಂದೆ ಕೂಡಿಸ್ತಾರೆ. ಆಗ ಇನ್ಸ್ಪೆಕ್ಟರ್ ಪದ್ಮ ಜೊತೆ ನಯವಾಗಿ ಮಾತಾಡ್ತಾ, ನೋಡಮ್ಮ ನಿನ್ನ ಹೆಸರೇನು? ಓ ಪದ್ಮ ಅಲ್ವಾ, ಓಕೆ. ನೋಡ್ ಪದ್ಮ, ನೀನು ವೈಷ್ಣವಿ ಬಗ್ಗೆ ಆಗ್ಲಿ ಅಥವಾ ನಿನ್ನ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಆಗ್ಲಿ ಏನಾದ್ರೂ ಹೇಳ್ಬೇಕು ಅನ್ಕೊಳ್ತಿದ್ಯಾ ಅಂತ ಹೇಳಿದಾಗ, ಅದಕ್ಕೆ ಪದ್ಮ, ಇಲ್ಲ ಸರ್ ನಾನೇನು ಹೇಳ್ಬೇಕು ಅನ್ಕೊಳ್ತಾ ಇಲ್ಲ ಅಂತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಸರಿ ಹಾಗಾದ್ರೆ ನಾವು ವೈಷ್ಣವಿಯ ಮ್ಯಾಟರ್ ಅನ್ನ ಪಕ್ಕಕ್ಕೆ ಇಡೋಣ, ಒಂದ್ ವೇಳೆ ನಿನಗೆ ಚಿಕನ್, ಮಟನ್, ಫಿಶ್ ಇವುದ್ರಲ್ಲಿ ಯಾವ್ದಿಷ್ಟ? ನನಗಂತೂ ಮಟನ್ ತುಂಬಾ ಇಷ್ಟ ಅಂತಾನೆ. ಅದಕ್ಕೆ ಪದ್ಮ, ನನಗೇನ್ ಇಷ್ಟವೋ ಅದನ್ನ ವೈಷ್ಣವಿ ಮಾಡ್ಕೊಡ್ತಾ ಇದ್ಲು, ಆದ್ರೆ ಈಗ ಅವಳೇ ಇಲ್ವಲ್ಲ ಅಂತ ಅವಳೆ ತಡೋಗ್ತಾಳೆ. ಇನ್ನು ಪದ್ಮ ಆಕೆ ಹೇಳ್ತೊಡಗಿದ್ದರಿಂದ ಇಂದು ತಕ್ಷಣ ಒಳಕ್ಕೆ ಬಂದು, ಸರ್ ಆಕೆಯನ್ನ ಜಾಸ್ತಿ ಪ್ರಶ್ನೆಗಳನ್ನ ಕೇಳೋದಕ್ಕೆ ಹೋಗ್ಬೇಡಿ, ಆಕೆ ಅದಾಗ್ಲೇ ತುಂಬಾ ಭಯಪಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಅದೇನೂ ಇಲ್ಲಮ್ಮ, ನಾನು ಜಸ್ಟ್ ತಿನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ಈಕೆ ಅಷ್ಟರಲ್ಲಿ ಅಳೋದಕ್ಕೆ ಶುರು ಮಾಡಿದ್ದಾಳೆ. ಸರಿ ಈಗ ನೀವು ಆಕೆಯನ್ನ ಕರ್ಕೊಂಡೋಗಿ, ಟೈಮ್ ಸಿಕ್ಕಾಗ ನಾನೇ ಬಂದು ಆಕೆಯ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಇನ್ನು ಪದ್ಮ ಅಲ್ಲಿಂದ ಹೋಗ್ತಾ ಹೋಗ್ತಾ ಒಳ್ಳೆ ಹುಡುಗಿಯರ ಲೈಫಲ್ಲಿ ಯಾವತ್ತೂ ಕೂಡ ಒಳ್ಳೆಯದು ನಡೆಯೋದಿಲ್ಲ ಅಂತ ಹೇಳ್ತಾ ಹೋಗ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಹಾಗೇನಿಲ್ಲ, ಒಳ್ಳೆ ಹುಡುಗಿಯರಿಗೆ ಒಳ್ಳೇದೇ ನಡೆಯುತ್ತೆ, ಸರಿ ನೀನು ಹೋಗು ಅಂತ ಹೇಳಿ ಪದ್ಮಳನ್ನ ಒಳಕ್ಕೆ ಕರೀತಾನೆ. ನಂತರ ನೋಡಿಂದು ಆ ಪದ್ಮ ಹೇಳ್ತಾ ಇರುವಂತ ಒಳ್ಳೆ ಹುಡುಗಿ ನೀನೇನ ಅಂತ ಕೇಳ್ತಾರೆ. ಅದಕ್ಕೆ ಇಂದು, ಹೌದು ನಾನೇ, ಅದ್ರ ಜೊತೆಗೆ ವೈಷ್ಣವಿ ಕೂಡ ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್, ಸರಿ ಇಂದು ಆ ಪದ್ಮಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇದ್ದಂಗಿದೆ, ನಿನ್ನ ಮೈಂಡ್ ಅಲ್ಲಿ ಏನೇನ್ ಕ್ವಶನ್ಗಳಿದಾವೋ ಅವೆಲ್ಲಕ್ಕೂ ಕೂಡ ಆಕೆ ಹತ್ರನೇ ಉತ್ತರಗಳಿದಾವೆ. ನೀನು ಆಕೆಯನ್ನ ಆವಾಗವಾಗ ಕೇಳಿ ತಿಳ್ಕೊ, ಯಾಕಂದ್ರೆ ಈ ಸಣ್ಣ ಸಣ್ಣ ಉತ್ತರಗಳೇ ನಮಗೆ ತುಂಬಾ ಯೂಸ್ ಆಗ್ತವೆ ಅಂತ ಹೇಳ್ತಾನೆ. ಹಾಗೇನೆ ನಿಂಗೆ ಹೇಳೋದ್ ಮರ್ತೆ, ಇಲ್ಲಿವರೆಗೂ ಕೂಡ ಪದ್ಮ ಆಕೆ ತಿನ್ನುವಂತ ಫುಡ್ ಬಗ್ಗೆ ಮಾತಾಡ್ತಾ ಇದ್ಲು, ಇನ್ನು ಆಕೆ ಯಾವ ಫುಡ್ ಅನ್ನ ತಗೊಳ್ತಾ ಇದ್ಲು ಅದೇ ಫುಡ್ ಸತ್ತು ಹೋದಂತ ವೈಷ್ಣವಿ ಹೊಟ್ಟೆಯಲ್ಲಿ ಸಿಕ್ಕಿದೆ. ಅಷ್ಟೇ ಅಲ್ಲ, ಅದರಲ್ಲೇ ದತ್ತೂರಿ ವಿಷವಿದೆ. ಹಾಗೇನೆ ವೈಷ್ಣವಿ ತಿಂದಿರುವಂತ ಫುಡ್ ಕೂಡ ನಿನ್ನ ಮದುವೆಯಲ್ಲಿ ಮಾಡಿರುವಂತ ಊಟದ ಮೆನುನಲ್ಲಿದೆ. ಸೊ ಈಗ ನನ್ನ ಕ್ವಶನ್ ಏನು ಅಂದ್ರೆ, ವೈಷ್ಣವಿನೇ ಮದುವೆಗೆ ಬಂದು ಊಟ ಮಾಡಲ್ಲ ಅಥವಾ ಆ ಮದುವೆ ಮನೆಯ ಊಟವನ್ನ ಯಾರಾದ್ರೂ ತಗೊಂಡೋಗಿದ್ರಾ ಅಂತ ಕೇಳ್ತಾನೆ. ಇನ್ನು ಇನ್ಸ್ಪೆಕ್ಟರ್ ಆಗಿ ಹೇಳುತ್ತಲೇ ಇಂದುಗೆ ಆರ್ಯನ ಮೇಲೆ ಡೌಟ್ ಬರುತ್ತೆ, ಯಾಕಂದ್ರೆ ವೈಷ್ಣವಿ ಎಲ್ಲಿದ್ದಾಳೆ ಅನ್ನೋದು ಕೇವಲ ಆರ್ಯನಿಗೆ ಮಾತ್ರ ಗೊತ್ತಲ್ವಾ. ಸೊ ಹಾಗಾಗಿ ಅವಳು ತಕ್ಷಣ ಆರ್ಯನ ಹತ್ರಕ್ಕೆ ಹೋಗಿ ಒಂದೆರಡು ಕ್ವಶನ್ಸ್ ಅನ್ನ ಕೇಳ್ತಾಳೆ. ಮೊದಲ ಪ್ರಶ್ನೆಯನ್ನ, ನೀನು ವೈಷ್ಣವಿಗೋಸ್ಕರ ಊಟವನ್ನ ತಗೊಂಡೋಗಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಆರ್ಯ, ನಾನಾ, ನಾನ್ ತಗೊಂಡೋಗಿಲ್ಲ, ಆದ್ರೆ ನೀವ್ ಇದನ್ನ ಯಾಕೆ ಕೇಳ್ತಿದ್ದೀರಾ ಅದಕ್ಕೆ ಅಂತ ಕೇಳ್ತಾನೆ. ಅದಕ್ಕೆ ಇಂದು, ಏ ಅಂತದ್ದೇನಿಲ್ಲ, ನೀನು ಊಟವನ್ನ ಅವಳಗೋಸ್ಕರ ತಗೊಂಡೋಗಿಲ್ಲ, ಆಕೆ ಕೂಡ ನನ್ನ ಮದುವೆಗೆ ಬಂದಿಲ್ಲ, ಹಾಗಾದ್ರೆ ಆಕೆ ಆ ಊಟವನ್ನ ತಿನ್ನೋದಕ್ಕೆ ಹೇಗ್ ಸಾಧ್ಯ ಅನ್ಕೊಂತಾಳೆ. ಇನ್ನು ಎರಡನೇ ಕ್ವೆಶ್ಚನ್, ನಿನಗೆ ಬಿಟ್ರೆ ವೈಷ್ಣವಿ ಹಾಸ್ಟೆಲ್ ನಲ್ಲೇ ಇದ್ದಾಳೆ ಅನ್ನುವಂತ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಆರ್ಯ, ಇಲ್ಲ, ಅದ್ಗೆ ನನ್ನನ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಯಾರ ಹತ್ರನೂ ಯಾವತ್ತು ಆ ಬಗ್ಗೆ ಹೇಳೇ ಇಲ್ಲ ಅಂತಾನೆ. ಮತ್ತೊಂದ್ ಕಡೆ ಆನಂದ್ಗೆ ಮತ್ತು ಅವನ ಫ್ಯಾಮಿಲಿಯವರಿಗೆ ಇಂದು ಮತ್ತು ಆರ್ಯ ಹೀಗೆ ಸೆಪರೇಟ್ ಆಗಿ ಮಾತಾಡ್ಕೊಳ್ಳೋದು ಇಷ್ಟವಾಗೋದಿಲ್ಲ. ಇನ್ನು ಆನಂದ್ಗೆ ಈ ವಿಷಯದಲ್ಲಿ ತುಂಬಾ ಕೋಪ ಬರ್ತಾ ಇರುತ್ತೆ. ಮತ್ತೊಂದ್ ಕಡೆ ಮನೆ ಕೆಲಸದಾಕೆ ಲೋಕಿ ಪೊಲೀಸ್ ಎನ್ಕ್ವೈರಿಗೆ ಬರ್ತಾಳೆ. ಅಂಡ್ ಎನ್ಕ್ವೈರಿ ಮುಗಿದ ನಂತರ ಇಂದು ಹತ್ರಕ್ಕೆ ಬಂದು, ಮೇಡಮ್ ಎನ್ಕ್ವೈರಿ ಮುಗೀತು, ನಾನು ಮನೆಗೆ ಹೋಗ್ಬೋದ ಅಂತ ಕೇಳ್ತಾಳೆ. ಅದಕ್ಕೆ ಆರ್ಯ, ಇಲ್ಲ ಲೋಕಿ, ನೀನ್ ನಮ್ಮನೇಲೇ ಇರು, ನಮ್ಮನೇಲಿ ಎನ್ಕ್ವೈರಿ ಎಲ್ಲ ಮುಗಿದು ಒಂದು ಹಂತಕ್ಕೆ ಎಲ್ಲಾ ಸೆಟ್ ಆಗೋವರೆಗೂ ನೀನ್ ನಮ್ಮನೇಲೇ ಇರು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಲೋಕಿ ಇಂದು ಹತ್ರ ಮಾತಾಡ್ತಾ, ಮೇಡಮ್ ನಾನು ಪೊಲೀಸಿನವರಿಗೆ ಏನು ಕೂಡ ಹೇಳಿಲ್ಲ, ನಾನು ಗೊತ್ತಿರೋದ್ರಲ್ಲಿ ಒಂದ್ ಸ್ವಲ್ಪ ಮಾತ್ರ ಹೇಳ್ದೆ, ಹಾಗೇನೆ ನಾನು ಈ ಮನೆಯಲ್ಲಿ ಕಳ್ಳತನವನ್ನ ಮಾಡ್ತೀನಿ ಅಂತಲೂ ಕೂಡ ಹೇಳಿಲ್ಲ,
ಹಾಗಾಗಿ ಇವರು ನೆಕ್ಸ್ಟ್ ಟೈಮ್ ಏನಾದ್ರೂ ಕೇಳಿದ್ರೆ ಹೇಳ್ಬೇಕಾ ಬೇಡವಾ ಅಂತಾಳೆ. ಅದಕ್ಕೆ ಇಂದು ಅದೆಲ್ಲ ಏನೂ ಬೇಡ ಬಿಡು, ಒಂದ್ ವೇಳೆ ನಿನಗೆ ಏನ್ ಸತ್ಯಗಳು ಗೊತ್ತೋ ಅದನ್ನ ನನ್ನ ಹತ್ರ ಹೇಳು ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಪದ್ಮಾಗೆ ಅವಳ ಮದರ್ ತಣ್ಣೀರಿನಿಂದ ಸ್ನಾನ ಮಾಡಿಸ್ತಾ ಇಲ್ಲಿವರೆಗೂ ಆ ಇನ್ಸ್ಪೆಕ್ಟರ್ ಹತ್ರ ಏನ್ ಮಾತಾಡ್ತಾ ಇದ್ದೆ, ಸಾಂಬಾರು ಚಿಕನ್ನು ಮಟನ್ನು ವೈಷ್ಣವಿ ಅಂತ ಅವ್ರ ಹತ್ರಲ್ಲಿ ಏನ್ ಕೇಳೋದಕ್ಕೆ ಹೋದೆ, ನಾನ್ ನಿಂಗೆ ಮೊದ್ಲೇ ಹೇಳಿದ್ನಲ್ವಾ ಅಂತ ಬೈತಾ ಇರ್ತಾರೆ. ಅದೇ ಟೈಮಲ್ಲಿ ಇಂದು ಅಲ್ಲಿಗೆ ಬಂದು ಪದ್ಮಾಳನ್ನ ಇಲ್ಲ್ಯಾಕೆ ಸ್ನಾನ ಮಾಡಿಸ್ತಾ ಇದ್ದೀರಿ ಅತ್ತೆ, ಇನ್ಮೇಲಿಂದ ಆಕೆ ನನ್ನ ರೂಮಲ್ಲೇ ಇರ್ತಾಳೆ ಮತ್ತು ನನ್ನ ಬಾತ್ರೂಮ್ ನಲ್ಲಿ ಸ್ನಾನ ಮಾಡ್ತಾಳೆ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇನ್ನು ಪದ್ಮ ಇಂದುವನ್ನ ನೋಡಿ ನೀನು ಕೂಡ ವೈಷ್ಣವಿ ತರಾನೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀಯ ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮನೆ ಕೆಲಸದಾಕೆ ಲೋಕಿ ಸ್ನೇಹ ಹತ್ರಕ್ಕೆ ಬಂದು ಅಮ್ಮ ಅಡ್ಗೆ ಕೆಲಸಗಳಲ್ಲಿ ನಾನು ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾಳೆ. ಇನ್ನು ಲೋಕಿಯನ್ನ ನೋಡಿದಂತಹ ಸ್ನೇಹ ಮತ್ತು ಅವಳ ಮದ ಭ್ರಮರಾಂಬ ಈ ಲೋಕಿ ನೀನು ಆ ಇನ್ಸ್ಪೆಕ್ಟರ್ ಹತ್ರ ಏನೇನೋ ಮಾತಾಡ್ದ ಅಂತ ಕೇಳ್ತಾರೆ. ಅದಕ್ಕೆ ಲೋಕಿ ನಾನೇನು ಹೇಳಿಲ್ಲ ಬಿಡ್ರಿ ಅಂತಾಳೆ. ಅಷ್ಟರಲ್ಲಿ ಭ್ರಮರಾಂಬರನ್ನ ಅವಳಕ್ಕ ಕರಿತಾ ಇರ್ತಾರೆ. ತಕ್ಷಣ ಆಕೆ ಅಲ್ಲಿಗೆ ಹೋಗಿ ಏನ್ ಕರ್ತಿದ್ದು ಅಂತಾಳೆ. ಆ ಇನ್ಸ್ಪೆಕ್ಟರ್ ಹೇಳಿದಾರೆ ಅಂತ ಈ ಇಂದು ಪದ್ಮಾಳನ್ನ ಅವಳ ರೂಮ್ಗೆ ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾರೆ. ಅದಕ್ಕೆ ಭ್ರಮರಾಂಬ ಹೌದಾ, ಇಂದು ರೂಮಲ್ಲಿ ನನ್ನ ಮಗ ಇರ್ಬೇಕು, ಸರಿ ಅದೆಲ್ಲ ನಾನು ನೋಡ್ಕೊಳ್ತೀನಿ ಬಿಡು ಅಂತಾಳೆ. ಇನ್ನು ನೈಟ್ ಆಗುತ್ತಲೇ ಇಂದು ಪದ್ಮಾಳನ್ನ ಮಲ್ಕೊಳ್ಳೋದಕ್ಕೆ ಹೇಳ್ತಾ ಪದ್ಮಕ್ಕ ಇವತ್ ನೀನು ಸ್ಲೀಪಿಂಗ್ ಪಿಲ್ಸ್ ಅನ್ನ ತಗೊಳೋದಕ್ಕೆ ಹೋಗ್ಬೇಡ, ನೋಡೋಣ ಇವತ್ ನಿನಗೆ ನಿದ್ದೆ ಬರುತ್ತೋ ಇಲ್ವೋ ಅಂತಾಳೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ಆನಂದ್ ಪದ್ಮ ಹತ್ರ ಮಾತಾಡ್ತಾ ಅಕ್ಕ ನೀನು ನಿನ್ನ ರೂಮ್ಗೆ ಹೋಗಿ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅನ್ನ ತಗೊಂಡು ಆರಾಮಾಗಿ ಮಲ್ಕೋ, ನಾನು ನನ್ನ ಹೆಂಡತಿ ಹತ್ರ ಮಲ್ಕೊಳ್ತೀನಿ ಅಂತ ಹೇಳ್ತಾನೆ. ಇನ್ನು ಆನಂದ್ ಅನ್ನ ನೋಡುತ್ತಲೇ ಪದ್ಮ ಗಾಬರಿಯಿಂದ ಮೇಲೆಕ್ಕೆದ್ದು ಕೂತ್ಕೋತಾಳೆ. ಇದರಿಂದಾಗಿ ಇಂದು ಆನಂದ್ ಜೊತೆ ಮಾತಾಡ್ತಾ ನಿನ್ನೆ ನೀವು ಸಿಟ್ಟಾಗಿ ನಿಮ್ಮ ಬಟ್ಟೆಗಳನ್ನ ತಗೊಂಡು ಲಿವಿಂಗ್ ರೂಮ್ಗೆ ಹೋದ್ರಲ್ವಾ, ಈಗೇನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಆನಂದ್ ಹಾ ಏನಿಲ್ಲ, ಅಲ್ಯಾಕೋ ನನಗೆ ಮಲ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಹಾಗಾಗಿ ಮತ್ತೆ ವಾಪಸ್ ಬಂದೆ, ನನಗೆ ನನ್ನ ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ಎಲ್ಲ ರೈಟ್ಸ್ ಇದೆ ಅಂತಾನೆ. ಅದಕ್ಕೆ ಇಂದು ಸರಿ ಹಾಗಾದ್ರೆ ನೀವೇ ಮಲ್ಕೊಳ್ಳಿ, ನಾನು ಮತ್ತು ಪದ್ಮ ಬೇರೆ ರೂಮ್ಗೆ ಹೋಗ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಆನಂದ್ ಬೇಡ ಇಂದು ನಾವಿಬ್ರು ಕೂಡ ಇಲ್ಲೇ ಮಲ್ಕೊಳ್ಳೋಣ ಅಂತ ಅವಳ ಕೈಯನ್ನ ಗಟ್ಟಿಯಾಗಿ ಇಟ್ಕೊಳ್ತಾನೆ. ಇನ್ನು ಅದನ್ನ ನೋಡಿದಂತ ಪದ್ಮ ಇಂದು ಕೈಯನ್ನ ಬಿಟ್ಬಿಡು ಅಂತ ಜೋರಾಗಿ ಹೇಳ್ತಾ ಇರ್ತಾಳೆ. ಆದ್ರೆ ಆನಂದ್ ಇಂದುವಿನ ಕೈಯನ್ನ ಬಿಡದೆ ಅಕ್ಕ ನೀನು ಆರಾಮಾಗಿ ನಿನ್ ರೂಮ್ಗೆ ಹೋಗಿ ಮಲ್ಕೋ, ನನ್ನ ಕೋಪ ಬರ್ಸ್ಬೇಡ ಅಂತಾನೆ. ಅದಕ್ಕೆ ಇಂದು ಈಗ ನೀವು ನನ್ನ ಪಕ್ಕದಲ್ಲಿ ಮಲ್ಕೊಳ್ಬೇಕು ಅಂತ ಇಷ್ಟೆಲ್ಲ ಹಾರಾಡ್ತಾ ಇದ್ದೀರಾ, ಆದ್ರೆ ನಿನ್ನೆ ಮಾತ್ರ ನನ್ನ ಮುಖದ ಮೇಲೆ ವೆಡ್ಡಿಂಗ್ ಕಾರ್ಡ್ ಅನ್ನ ಬಿಸಾಕಿ ಯಾಕೆ ಹೊರಟೋದ್ರಿ, ಹಾಗೇನೆ ಅಲ್ಲೋಗಿ ಏನ್ ಮಾಡಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ಆನಂದ್ ನಾನು ಎಲ್ಲಿಗೂ ಕೂಡ ಹೋಗ್ಲಿಲ್ಲ, ಆದ್ರೆ ಆರ್ಯ ಮತ್ತು ನೀನು ರೂಮಲ್ಲಿ ಏನೋ ಮಾಡ್ಕೊಳ್ತಾ ಇದ್ರಲ್ವಾ, ಅದನ್ನೆಲ್ಲ ನೋಡಿ ನನಗೆ ವಿಪರೀತ ಸಿಟ್ಟು ಬಂತು, ಹಾಗಾಗಿ ಇಲ್ಲಿಂದ ಹೊರಟೋದೆ ಅಂತಾನೆ. ಇನ್ನು ಇಂದು ಆತ ಡಿಪ್ರೆಷನ್ ಅಲ್ಲಿ ಇದ್ದಿದ್ರಿಂದ ಒಂದ್ ಸ್ವಲ್ಪ ಕೂಲ್ ಆಗಿರೋ ಅಂತ ಅವನನ್ನು ಸಂತೈಸಿದೆ ಅಷ್ಟೇ. ಆದ್ರೆ ನೀವ್ ಅಂದ್ಕೊಳ್ತಾ ಇರೋ ತರ ಏನು ಕೂಡ ನಡೀಲಿಲ್ಲ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆನಂದ್ ಅವಳ ಮಾತುಗಳನ್ನ ಏನು ಕೂಡ ಕೇಳದೆ ತನ್ನ ತಾಯಿ ಭ್ರಮರಾಂಬ ಹತ್ರಕ್ಕೆ ಹೋಗಿ ಅಮ್ಮ ಆದಷ್ಟು ಬೇಗ ಪದ್ಮಕ್ಕನನ್ನ ಮತ್ತು ಅವರ ಅಪ್ಪ ಅಮ್ಮನನ್ನ ಎಲ್ಲಿಗಾದ್ರೂ ಬೇರೆ ಕಡೆ ಹೋಗೋದು ಕೇಳು, ಅವ್ರು ಇರೋವರೆಗೂ ಏನಾದ್ರೂ ಒಂದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಅಂತ ಹೇಳಿ ತನ್ನ ರೂಮ್ಗೆ ಹೋಗಿ ಸಿಗರೇಟ್ ಅನ್ನ ಸೇರ್ತಾ ಇರ್ತಾನೆ. ನೆಕ್ಸ್ಟ್ ರಾತ್ರಿ ಆಗುತ್ತೆ, ಇಂದುಗೆ ಏನೋ ಕೆಟ್ಟ ಕನಸು ಬಿದ್ದಂತಾಗಿ ತಕ್ಷಣ ಎಚ್ಚರವಾಗಿ ಕೂತ್ಕೋತಾಳೆ. ಆದ್ರೆ ಪಕ್ಕದಲ್ಲಿ ಮಲ್ಕೊಂಡಿದ್ದಂತ ಪದ್ಮ ಕಾಣಿಸೋದಿಲ್ಲ. ತಕ್ಷಣ ಅವಳು ಹೊರಕ್ಕೆ ಹೋಗಿ ಪದ್ಮಗೋಸ್ಕರ ಹುಡ್ಕಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಪದ್ಮಾಳ ತಲೆಗೆ ಯಾರೋ ಬಾಕ್ಸಿಂದ ಹೊಡೀತಾರೆ. ಇದರಿಂದಾಗಿ ಪದ್ಮ ಜೋರಾಗಿ ಕಿರ್ಚ ತೊಡಗ್ತಾಳೆ. ತಕ್ಷಣ ಇಂದು ಪದ್ಮಾತ್ರಕ್ಕೆ ಹೋಗಿ ನೋಡ್ತಾಳೆ. ಅದೇ ಟೈಮಲ್ಲಿ ಆ ಬಾಗಿಲ ಮರೆಯಲ್ಲಿದ್ದಂತ ಒಂದು ನೆರಳು ನಿಧಾನವಾಗಿ ಪಕ್ಕಕ್ಕೆ ಸೇರಿದು ಹೋಗುತ್ತೆ. ಆನಂತರ ಇಂದು ಪದ್ಮಾಳನ್ನ ತನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಇನ್ನು ಒಂದ್ ಸ್ವಲ್ಪ ಹೊತ್ತಿನ ನಂತರ ಆ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬಂದು ಆ ಪದ್ಮ ಇಲ್ಲೇನ್ ಮಾಡ್ತಾ ಇದ್ದಾಳೆ, ಆದ್ರೂ ಕೂಡ ಅವಳು ಡೋರ್ ಅನ್ನ ಓಪನ್ ಮಾಡ್ಕೊಂಡು ಹೊರಕ್ಕೆ ಆಗೋಗ್ತಾಳೆ ಅಂತ ಕ್ವೆಶ್ಚನ್ಸ್ ಮಾಡ್ತಾ ಇರ್ತಾರೆ. ಆದ್ರೆ ಇಂದು ಮಾತ್ರ ಏನು ಕೂಡ ಹೇಳದೆ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ. ನಡೆದಿದ್ದೆಲ್ಲವನ್ನು ಕೂಡ ನೋಡಿದಂತ ಭ್ರಮರಾಂಬ ಸ್ನೇಹ ಎದ್ದೇಳುತ್ತಲೇ ಪದ್ಮಾಳನ್ನ ರೂಮ್ಗೆ ಕರ್ಕೊಂಡು ಹೋಗುವಂತ ಹೇಳು ಅಂತ ಆರ್ಯನಿಗೆ ಹೇಳಿ ಆನಂದನ್ನ ಕರಿತಾ ಇರ್ತಾರೆ. ಆದ್ರೆ ಎಷ್ಟೇ ಕರೆದ್ರೂ ಕೂಡ ಆನಂದ್ ರಿಪ್ಲೈ ಮಾಡೋದಿಲ್ಲ. ಇವನು ಆ ಡ್ರಾಯಿಂಗ್ ರೂಮ್ ನಲ್ಲಿ ಏನ್ ಮಾಡ್ತಾ ಇದ್ದಾನೋ ಏನೋ ಅಂತ ಅನ್ಕೊಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಸ್ನೇಹ ಅಲ್ಲಿಗೆ ಬಂದು ಅಮ್ಮ ಆನಂದಣ್ಣ ಯಾಕೋ ಎದ್ದೇಳ್ತಾ ಇಲ್ಲ, ನೀವೆಲ್ಲರೂ ಬೇಗ ಬನ್ನಿ ಅಂತ ಕರೀತಾಳೆ. ತಕ್ಷಣ ಎಲ್ಲರೂ ಕೂಡ ಪದ್ಮಾಳನ್ನ ಬಿಟ್ಟು ಆನಂದ್ ಹತ್ರಕ್ಕೆ ಹೋಗ್ತಾರೆ. ಇನ್ನು ಈ ಕಡೆ ಪದ್ಮ ತನ್ನ ತಲೆಯನ್ನ ಇಟ್ಕೊಂಡು ಅಳ್ತಾ ಇರ್ತಾಳೆ. ಇನ್ನು ಅದನ್ನ ನೋಡಿದಂತ ಇಂದು ಏನಾಯ್ತು ಪದ್ಮಕ್ಕ ಅಂತ ಅವಳ ತಲೆಯನ್ನ ಬಿಡಿಸಿ ನೋಡ್ತಾಳೆ ಮತ್ತು ಆಕೆಯ ತಲೆಗೆ ಗಾಯವಾಗಿರೋದ್ರಿಂದ ಒಂದ್ ಸ್ವಲ್ಪ ಆಯಿಂಟ್ಮೆಂಟ್ ಅನ್ನ ಹಚ್ತಾಳೆ. ಅದೇ ಟೈಮಲ್ಲಿ ಅಲ್ಲಿಗೆ ಬಂದಂತ ಬಾಜಿರಾವ್ ಇಂದು ಆನಂದನ್ನ ಎಷ್ಟೇ ಇಪ್ಸಿದ್ರು ಕೂಡ ಎದ್ದೇಳ್ತಾ ಇಲ್ಲ, ಒಂದ್ ಸ್ವಲ್ಪ ನೀನು ಕೂಡ ಅಲ್ಲಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತಾನೆ. ಅದಕ್ಕೆ ಇಂದು ಸರಿಯಾನ ಬರ್ತೀನಿ, ಆದ್ರೆ ನನಗೊಂದು ಉತ್ತರವನ್ನ ಕೊಡು, ನಿನ್ನೆ ರಾತ್ರಿ ಪದ್ಮಕ್ಕನ ಹತ್ರ ನೀನೇನ್ ಮಾಡ್ತಾ ಇದ್ದೆ, ನಾನು ಬಂದು ನೋಡಿದಾಗ ಆ ಬಾಗಿಲ ಮರೆಯಲ್ಲಿ ಒಂದು ನೆರಳು ಕಾಣಿಸ್ತು, ಇನ್ನು ಹೇಳ್ಬೇಕಂದ್ರೆ ಈ ಮನೆಯಲ್ಲಿ ನಿನ್ನಷ್ಟು ಹೈಟ್ ಯಾರೂ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಬಾಜಿರಾವ್ ಅದೆಲ್ಲ ಸರಿ, ನಿನ್ನೆ ರಾತ್ರಿ ನಾನು ಈ ಕಡೆ ಬಂದೇ ಇಲ್ಲ, ನೀನು ಯಾರನ್ನು ನೋಡಿ ನನ್ನ ಮೇಲೆ ಡೌಟ್ ಪಡ್ತಾ ಇದೀಯ ಅಂತಾನೆ. ಅದಕ್ಕೆ ಇಂದು ಪದ್ಮಕ್ಕನಿಗೆ ಈ ತರ ಆಗೋದಕ್ಕೆ ನೀನೇ ಕಾರಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಮನೆ ಕೆಲಸದಾಕೆ ಲೋಕಿ ಅಲ್ಲಿಗೆ ಬಂದು ಕೆಳಕ್ಕೆ ಬಿದ್ದಿದ್ದಂತ ಒಂದು ಗೊಂಬೆಯ ತಲೆಯನ್ನ ತಗೊಂಡು ಬಂದು ಕೊಡ್ತಾಳೆ. ಅಂಡ್ ಇಂದು ಅದನ್ನ ತಗೊಂಡು ಪದ್ಮಳ ಬಾಕ್ಸಲ್ಲಿ ಇಡ್ತಾಳೆ.
ಆದ್ರೆ ಆ ಬಾಕ್ಸ್ ಅಲ್ಲಿ ಇಂದುಗೆ ಏನ್ ಜೆಲ್ ಅಂತ ಕಾಣಿಸುತ್ತೆ. ಅದೇ ಟೈಮಲ್ಲಿ ತುಂಬಾ ಭಯಪಡ ತೊಡಗಿದಂತಹ ಪದ್ಮ ಆ ಬಾಕ್ಸ್ ಅನ್ನ ತಗೊಂಡು ನಾನು ನನ್ನ ರೂಮ್ಗೆ ಹೊರಟೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೊಂದ್ ಕಡೆ ಸ್ನೇಹ ಆನಂದ್ ಅನ್ನ ಚೆಕ್ ಮಾಡಿ ಆನಂದ್ ಅಣ್ಣನನ್ನ ನೋಡ್ತಾ ಇದ್ರೆ ಆತ ತುಂಬಾ ದಿನಗಳಿಂದ ನಿದ್ದೆ ಮಾಡಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ಇಂದು ಯಾವಾಗ್ಲೂ ಕೂಡ ಸಿಗರೇಟ್ ಗಳನ್ನ ಸೇರ್ತಾನೆ ಇದ್ರೆ ನಿದ್ದೆ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾಳೆ. ಅದನ್ನ ಕೇಳುತ್ತಲೆ ಬ್ರಹ್ಮರಾಮಗೆ ತುಂಬಾ ಕೋಪ ಬರುತ್ತೆ. ಮತ್ತಾಕೆ ಮಾತಾಡ್ತಾ, ಏ ಇಂದು ನೀನ್ ಇದೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ಅವನಿಗೆ ಸಿಗರೇಟ್ ಗಳನ್ನ ಸೇದೋದಕ್ಕೆ ಕಾರಣ ಮತ್ತು ಅವನ ಈ ತರವೆಲ್ಲ ಆಗೋದಕ್ಕೆ ಕಾರಣ ಕೇವಲ ನೀನೇ ಅಂತ ಬೈತಾ ಇರ್ತಾಳೆ. ಇನ್ನು ಇಂದು ಒಂದು ವಾಟರ್ ಬಾಟಲ್ ಅನ್ನ ತಗೊಂಡ್ ಬಂದು ಆನಂದ್ನ ಮುಖದ ಮೇಲೆ ಒಂದಷ್ಟು ನೀರನ್ನ ಹಾಕ್ತಾಳೆ. ಸೊ ತಕ್ಷಣ ಮೇಲಕ್ಕೆದ್ದು ಕೂತ್ಕೊಂಡಂತಹ ಆನಂದ್ ಅಸಲು ನನಗೇನಾಗಿತ್ತು ಅಂತ ಕೇಳ್ತಾನೆ. ಇನ್ನು ತನ್ನ ಮಗನ ಮೇಲೆ ನೀರನ್ನ ಚೆಲ್ಲಿದ್ದರಿಂದ ಸಿಟ್ಟಾದಂತ ಭ್ರಮರಂಭ ಇಂದುವನ್ನು ಬೈತಾ, ಮದುವೆಯಾಗಿ ಇನ್ನೂ ಎರಡು ದಿನ ಕೂಡ ಆಗಿಲ್ಲ, ಅಷ್ಟಲ್ಲಿ ಇಷ್ಟೊಂದ ಅಂತ ಕೇಳ್ತಾಳೆ. ಆದ್ರೆ ಇಂದು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಅಷ್ಟರಲ್ಲಿ ಅವಳಿಗೆ ನೆಲದ ಮೇಲೆ ಒಂದಷ್ಟು ರಕ್ತದ ಕಲೆ ಕಾಣಿಸುತ್ತೆ. ಅಂಡ್ ಅದನ್ನ ನೋಡಿದಂತ ಇಂದು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಒಂದ್ ವೇಳೆ ನೈಟ್ ಬಾಜಿರಾವ್ ಪದ್ಮಕ್ಕನನ್ನ ನೋಡಿರೋದಾದ್ರೆ ಆ ಟೈಮಲ್ಲಿ ಯಾಕೆ ಯಾಕೆಗೆ ಸಹಾಯ ಮಾಡೋದಕ್ಕೆ ಹೋಗ್ಲಿಲ್ಲ ಅಂತ ಅನ್ಕೊಳ್ತಾ ಇರ್ಬೇಕಾದ್ರೆ ಆನಂದ್ ಇಂದುವನ್ನ ನೋಡಿ ಅವಳೇ ವೈಷ್ಣವಿ ಅಂತ ಭಯಪಡ್ತಾ, ನಿನ್ನ ಮನೆಯೊಳಗೆ ಯಾರು ಕರ್ಕೊಂಡು ಬಂದ್ರು, ತಕ್ಷಣ ಇವಳನ್ನ ಮನೆಯಿಂದ ಹೊರಗೆ ಕಳಿಸಿ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾನೆ. ಅದನ್ನ ನೋಡಿದಂತ ಆರ್ಯ, ಬ್ರೋ ವೈಷ್ಣವಿ ಇಲ್ಲೇ ಯಾಕೆ ಬರ್ತಾಳೆ, ಅವಳು ಸತ್ತೋದಲ್ವಾ ಅಂತ ಹೇಳ್ತಾನೆ. ಆದ್ರೆ ಆನಂದ್ಗೆ ಮಾತ್ರ ವೈಷ್ಣವಿನೇ ಕಾಣಿಸ್ತಾ ಇರ್ತಾಳೆ. ಮತ್ತವಳು ಆನಂದ್ನ ಕಡೆ ತಿರುಗಿ ಹಗ್ಗವನ್ನ ಬಿಗಿದುಕೊಳ್ತಾ, ಯಾಕೋ ಉಸಿರಾಡೋದಕ್ಕೆ ಆಗ್ತಾ ಇಲ್ಲ, ನನ್ನ ಸತ್ತೋಗು ಅಂತೀರಾ ಅಂತ ಕೇಳತೊಡಗ್ತಾಳೆ. ಇದರಿಂದಾಗಿ ಆನಂದ್ ಪಕ್ಕದಲ್ಲೇ ಇದ್ದಂತ ಒಂದು ಗ್ಲಾಸ್ ಅನ್ನ ತೆಗೆದುಕೊಂಡು ಡೋರ್ನ ಕಡೆ ಎಸಿತಾನೆ. ಆದ್ರೆ ಅಲ್ಲಿ ವೈಷ್ಣವಿ ಕಾಣೋದಿಲ್ಲ. ಇದರಿಂದಾಗಿ ಆನಂದ್ಗೆ ಅಸಲ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅರ್ಥವಾಗೋದಿಲ್ಲ. ತಕ್ಷಣ ಅವನು ತನ್ನ ತಮ್ಮ ಆರ್ಯನ ಕೈಯನ್ನ ಇಟ್ಕೊಂಡು, ಬ್ರೋ ಒಂದ್ ಸ್ವಲ್ಪ ಹೊತ್ತು ನನ್ನ ಜೊತೆಲೇ ಇರ್ತೀಯಾ ಅಂತ ಕೇಳ್ತಾನೆ. ಸೊ ಅಷ್ಟರಲ್ಲಿ ಅಲ್ಲಿಗೆ ಎಂಟರ್ ಆದಂತಹ ಮನೆ ಕೆಲಸದಾತ, ಸರ್ ಇವು ಕೊಟ್ಟಂತ ಲಿಸ್ಟ್ ನಲ್ಲಿ ಏನೇನಿತ್ತೋ ಅದೆಲ್ಲವನ್ನು ಕೂಡ ತಂದಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಇನ್ನು ಅದನ್ನ ಕೇಳಿದಂತ ಭ್ರಮರಾಂಬ, ನೀನು ಇದೆಲ್ಲ ಸಾಮಾನುಗಳನ್ನ ಯಾಕೆ ತರಿಸ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಆರ್ಯ, ಅಮ್ಮ ವೈಷ್ಣವಿ ಸತ್ತು ಇವತ್ತಿಗೆ ಮೂರು ದಿನವಾಗುತ್ತೆ, ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಒಂದಷ್ಟು ಪೂಜೆಗಳನ್ನ ಮಾಡ್ಬೇಕು, ಅಂಡ್ ನೀವು ಈ ರೂಮಿಂದ ಹೊರಗೆ ಹೋದ್ರೆ ನಾನು ಇಲ್ಲೇ ಪೂಜೆಗಳನ್ನ ಶುರು ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಇದರಿಂದಾಗಿ ಭ್ರಮರಾಮಗೆ ತುಂಬಾ ಸಿಟ್ಟು ಬರುತ್ತೆ. ಹೀಗಾಗಿ ಯಾಕೆ ಅರೆ ಆರ್ಯ, ಅವಳಿಂದ ಈ ಮನೆಯಲ್ಲಿ ಏನೇನೆಲ್ಲ ನಡೀತು ಅನ್ನೋದು ಗೊತ್ತಲ್ವಾ, ಆದ್ರೆ ಮತ್ತೆ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪೂಜೆ ಮಾಡ್ತೀನಿ ಅಂತಿದ್ಯಾ ಅಂತಾರೆ. ಆದ್ರೆ ಆರ್ಯ ಮಾತ್ರ ಅವರ ಅಮ್ಮನ ಮಾತುಗಳನ್ನ ಕೇಳದೆ ಹೊರಕೆ ಹೋಗ್ತಾನೆ. ಮತ್ತು ಅಲ್ಲಿದ್ದಂತ ಇಂದು ಹತ್ರ ಮಾತಾಡ್ತಾ, ನೋಡೋದ್ಗೆ ನಾವು ವೈಷ್ಣವಿ ಆತ್ಮಕ್ಕೋಸ್ಕರ ಪೂಜೆಯನ್ನ ಮಾಡ್ತಾ ಇದ್ದೀನಿ, ಮನೇಲಿರೋರಂತೂ ಯಾರು ಹೆಲ್ಪ್ ಮಾಡೋದಿಲ್ಲ, ನೀವಾದ್ರೂ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಇಂದು, ಸರಿ ನಾನು ಹೆಲ್ಪ್ ಮಾಡ್ತೀನಿ, ಆದ್ರೆ ಈ ಪೂಜೆಯನ್ನೆಲ್ಲ ಮನೆಯಲ್ಲೇ ಯಾಕೆ ಮಾಡಿಸ್ತಾ ಇದೀಯಾ, ದೇವಸ್ಥಾನಗಳಲ್ಲಿ ಮಾಡಿಸೋದಲ್ವಾ, ಅಸಲೇ ಮನೆಯವರೆಲ್ಲರೂ ಕೂಡ ವೈಷ್ಣವಿ ಮೇಲೆ ತುಂಬಾ ಸಿಟ್ಟಲ್ಲಿದ್ದಾರೆ ಅಂತ ಹೇಳ್ತಾಳೆ. ಇನ್ನು ಅವರಿಬ್ಬರು ಮಾತಾಡ್ಕೊಳ್ತಾ ಇರೋದೆಲ್ಲವನ್ನು ಕೂಡ ಕೇಳಿಸ್ಕೊಂಡಂತಹ ಆನಂದ್ ತನ್ನ ತಂಗಿ ಸ್ನೇಹ ಜೊತೆ ಹೀಗೆ ಹೇಳ್ತಾನೆ, ನೋಡು ಸ್ನೇಹ, ನಾನಲ್ಲಿ ನೋಡ್ತಾ ಇರೋದೆಲ್ಲವೂ ಕೂಡ ನಿಜವೇನಾ, ಅಂದ್ರೆ ಆರ್ಯ ಜೊತೆ ಇಂದು ಮಾತಾಡ್ತಾ ಇದ್ದಾಳಾ ಅಂತ ಕೇಳ್ತಾನೆ. ಅದಕ್ಕೆ ಸ್ನೇಹ, ಹೌದಣ್ಣ ಮಾತಾಡ್ತಾ ಇದ್ದಾರೆ, ಆದ್ರೆ ನಿನಗೆ ಆಗ ಕಾಣಿಸ್ತಾ ಇಲ್ವಾ ಏನು ಅಂತ ಕೇಳ್ತಾಳೆ. ಅದಕ್ಕೆ ಆನಂದ್, ಏನೋ ಸ್ನೇಹ, ನನಗೇನ್ ಕಾಣಿಸ್ತಾ ಇದೆ ಏನ್ ಕಾಣಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸರಿಯಾಗಿ ಕ್ಲಾರಿಟಿನೇ ಇಲ್ಲ ಅಂತಾನೆ. ಆ ಟೈಮಲ್ಲಿ ಮನೆಗೆ ಸಾಮಾನುಗಳನ್ನ ತಂದಿದ್ದಂತಹ ಕೆಲಸದವನು ಅವರು ಕೊಟ್ಟಿದ್ದಂತ ಲಿಸ್ಟ್ ಅನ್ನ ಚೆಕ್ ಮಾಡ್ತಾ, ಸರ್ ನಾನೆಲ್ಲವನ್ನು ಕೂಡ ಚೆಕ್ ಮಾಡಿ ನೋಡಿದೆ, ಎಲ್ಲ ಕರೆಕ್ಟ್ ಆಗಿದೆ, ಆದ್ರೆ ಈ ಕುಂಬಳಕಾಯಿ ಹೇಗ್ ಬಂತು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ಇದನ್ನ ನಾನು ಆ ಶಾಪ್ನ ಅವನಿಗೆ ವಾಪಸ್ ಕೊಟ್ಬಿಡ್ಲ ಅಂತ ಕೇಳ್ತಾನೆ. ಆಗ ಮೇಲ್ಗಡೆ ನಿಂತಿದ್ದಂತ ಸ್ನೇಹ, ಅದೇನೆ ಬೇಡ, ಅದನ್ನ ತಗೊಂಡೋಗಿ ಕಿಚನ್ ಅಲ್ಲಿ ಇಡು ಅಂತಾಳೆ. ಅದೇ ಟೈಮಲ್ಲಿ ಬಾಜಿರಾವ್ ವೈಷ್ಣವಿಯ ಫೋಟೋವನ್ನ ತಗೊಂಡ್ ಬಂದು ಆರ್ಯನಿಗೆ ತೋರಿಸ್ತಾನೆ. ಆದ್ರೆ ಆರ್ಯ ಮಾತ್ರ ಆ ಫೋಟೋ ಏನ್ ಅವಶ್ಯಕತೆ ಇಲ್ಲ ಅಂತಾನೆ. ಆ ಟೈಮಲ್ಲಿ ಬಾಜಿರಾವ್ ವೈಷ್ಣವಿಯ ಫೋಟೋವನ್ನ ಇಂದು ಕೈಗೆ ಕೊಟ್ಟು, ಈಗ ನಿನ್ನ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಇಂದು ವೈಷ್ಣವಿಯ ಫೋಟೋವನ್ನ ತಗೊಂಡೋಗಿ ಮನೆಯೊಳಗೆ ಇಡ್ತಾಳೆ. ಮತ್ತೊಂದ್ ಕಡೆ ಆರ್ಯ ಪದ್ಮಕ್ಕನ ಹತ್ರ ಬಂದು ಮಾತಾಡ್ತಾ ಇರ್ತಾನೆ. ಅದನ್ನ ನೋಡಿದಂತೆ ಇಂದು ಡೋರ್ ಪಕ್ಕದಲ್ಲೇ ನಿಂತ್ಕೊಂಡು ಅವರು ಮಾತಾಡಿದ್ದೆಲ್ಲವನ್ನು ಕೂಡ ಕೇಳಿಸ್ಕೊಳ್ತಾಳೆ. ಆ ಟೈಮಲ್ಲಿ ಪದ್ಮ ಮಾತಾಡ್ತಾ, ಇಂದು ಎಲ್ಲಾ ವಿಷಯಗಳನ್ನು ಕೂಡ ತಿಳ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಅವಳೊಂದ್ ವೇಳೆ ಭಯಪಟ್ರೆ ನಾನು ಎಲ್ಲಾ ವಿಷಯವನ್ನು ಕೂಡ ಅವಳಿಗೆ ಹೇಳ್ಬೇಕು ಅನ್ಕೊಳ್ತಾ ಇದ್ದೀನಿ, ಆದ್ರೆ ಯಾಕೋ ಏನು ಅವಳು ಭಯಪಡ್ತಾನೆ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆರ್ಯ, ಸರಿ ಅಕ್ಕ ಇಂದು ಬಗ್ಗೆ ಈಗ ಕೇಳು, ನಾನು ವೈಷ್ಣವಿಗೋಸ್ಕರ ಪೂಜೆಯನ್ನು ಮಾಡಿಸ್ತಾ ಇದ್ದೀನಿ, ನೀನು ಬರ್ತೀಯೋ ಇಲ್ವೋ ಹೇಳು ಅಂತಾನೆ. ಆದ್ರೆ ಪದ್ಮ ಮಾತ್ರ ನಾನು ಬರೋದಿಲ್ಲ ಅಂತ ಹೇಳಿ ನನ್ನನ್ನ ಈ ರೂಮಲ್ಲೇ ಲಾಕ್ ಮಾಡಿಡಿ ಅಂತ ಹೇಳ್ತಾಳೆ. ಇನ್ನು ಆರ್ಯ ಅಲ್ಲಿಂದ ಹೊರಕ್ಕೆ ಬರ್ತಾನೆ. ಆದ್ರೆ ಹೊರಗೆ ನಿಂತಿದ್ದಂತ ಇಂದುವನ್ನ ನೋಡಿ ಅತ್ತಿಗೆ ನೀವು ಅಕ್ಕನ ಮೇಲೂ ಕೂಡ ಡೌಟ್ ಪಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಇಂದು ಹಾಗೇನೆ ಅನ್ಕೋ, ಯಾಕಂದ್ರೆ ನಿಮ್ಮಕ್ಕ ಮತ್ತು ನಿಮ್ಮಣ್ಣ ಯಾವಾಗ್ಲೂ ಕೂಡ ನನಗೆ ಸಸ್ಪಿಷಿಯಸ್ ಆಗಿ ಕಾಣಿಸ್ತಾ ಇರ್ತಾರೆ ಅಂತಾಳೆ. ನಿಮ್ಮಕ್ಕ ನನ್ನ ರೂಮಲ್ಲೇ ಇದ್ರು, ಆದ್ರೆ ಸಡನ್ ಆಗಿ ಆ ರೂಮನ್ನ ಬಿಟ್ಟು ಇಲ್ಲಿ ಬಂದ್ಬಿಟ್ರು, ಹಾಗೇನೆ ನಿಮ್ಮಣ್ಣ ಮಾರ್ನಿಂಗ್ ಆಗೆಲ್ಲ ಬಿಹೇವ್ ಮಾಡಿದ್ದು ನನಗೆ ವಿಚಿತ್ರವಾಗಿ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಇನ್ನು ಇಂದು ಮಾತಾಡ್ತಾ ಇರೋದೆಲ್ಲವನ್ನು ಕೂಡ ಪದ್ಮ ಡೋರ್ ಪಕ್ಕದಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳ ತೊಡಗ್ತಾಳೆ. ಇನ್ನು ಈ ಕಡೆ ಆರ್ಯ ಇಂದು ಜೊತೆ ನನ್ನ ಬ್ರದರ್ ಬೆಳಿಗ್ಗೆ ನನ್ನ ಹತ್ರ ಏನು ಹೇಳಬೇಕು ಅನ್ಕೊಂಡ, ಆದ್ರೆ ನಾನೇ ಅವನ ಮಾತುಗಳನ್ನ ಕೇಳಿಸ್ಕೊಳ್ಳಿಲ್ಲ ಅಂತಾನೆ.
ಸೊ ಅಷ್ಟರಲ್ಲಿ ಭ್ರಮರಾಮ್ ಬಾಲಿಗೆ ಬರ್ತಾರೆ. ಇವರಿಬ್ಬರನ್ನ ನೋಡಿ, ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಅರೆ ಆರ್ಯ, ಪೂಜಾರಿ ಮನೆಗೆ ಬಂದಿದ್ದಾರೆ, ನೀನ್ ಅವ್ರ ಹತ್ರಕ್ಕೆ ಹೋಗು ಅಂತಾಳೆ. ನಂತರ ಇಂದುವನ್ನ ಬೈತಾ, ನೀವಿಬ್ರು ಕೂಡ ಇಲ್ಲಂದ್ರಲ್ಲಿ ಹೀಗೆ ಮಾತಾಡ್ಕೊಳ್ತಾನೆ ಇರ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಇಂದು, ನೋಡಿ ಅತ್ತೆ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಹೋಗಿರ್ಬೋದು, ಯಾಕಂದ್ರೆ ನಾನು ಹೊರಗಿನಿಂದ ಬಂದವಳಲ್ವಾ. ಆದ್ರೆ ನಿಮ್ ಮಗನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂತ ಹೇಳಿ ಆನಂದ್ ನನ್ನ ರೂಮ್ಗೆ ಹೋಗ್ತಾಳೆ. ಆ ಟೈಮಲ್ಲಿ ಆನಂದ್ ತುಂಬಾನೇ ಸ್ಮೋಕ್ ಮಾಡ್ತಾ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾನೆ. ಅದನ್ನ ನೋಡಿದಂತ ಇಂದು, ನೀವು ಈ ರೂಮಲ್ಲಿ ಸಿಗರೇಟ್ ಅನ್ನ ಸೇರ್ಬೇಡಿ, ಅದು ಅಲ್ಲದೆ ಈ ನಡುವೆ ನೀವು ತುಂಬಾ ಸಿಗರೇಟ್ ಗಳನ್ನ ಸೇರ್ತಾ ಇದ್ದೀರಿ, ಅದು ನಿಮ್ಮ ಹೆಲ್ತ್ ಗೆ ಒಳ್ಳೇದಲ್ಲ ಅಂತಾಳೆ. ಅದಕ್ಕೆ ಆನಂದ್, ಆ ಎಲ್ಲ ನನ್ ಗೊತ್ತು ಬಿಡು, ನೀನು ಕೂಡ ಆರ್ಯ ಇಬ್ರು ಸೆಪರೇಟ್ ಆಗಿ ಮಾತಾಡ್ಕೊಳ್ತಾ ಇದ್ದೀರಲ್ವಾ, ಜೊತೆಗೆ ನೀವಿಬ್ರೇ ನನ್ನ ಹುಚ್ಚನನ್ನಾಗಿ ಮಾಡ್ತಾ ಇದ್ರಲ್ವಾ ಅಂತಾನೆ. ಅದಕ್ಕೆ ಇಂದು, ಆತರ ಏನು ಇಲ್ಲ, ಆದ್ರೆ ನೀವೇ ವೈಷ್ಣವಿಯನ್ನ ಆಗಾಗ ನೆನಪಿಸಿಕೊಳ್ತಾ ಟೆನ್ಷನ್ ಆಗ್ತಾ ಇದ್ದೀರಾ ಅಂತ ಹೇಳಿ ಪೂಜೆಗೆ ಹೊರಡ್ತಾಳೆ. ಸೊ ನೆಕ್ಸ್ಟ್ ಅವಳು ಪೂಜೆಯಲ್ಲಿ ಬಾಜಿರಾವ್ ಕಾಣಿಸಿದ್ದರಿಂದ ಆತನ ಜೊತೆ ಮಾತಾಡತೊಡಗ್ತಾಳೆ. ಅಣ್ಣ, ನಿನ್ನೆ ರಾತ್ರಿ ಪದ್ಮಕ್ಕ ಲಿವಿಂಗ್ ರೂಮ್ಗೆ ಏನಾದ್ರೂ ಬಂದಿದ್ಲ ಅಂತ ಕೇಳ್ತಾಳೆ. ಅದಕ್ಕೆ ಬಾಜಿರಾವ್, ಅದೆಲ್ಲ ನನಗೆ ಗೊತ್ತಾಗುತ್ತೆ, ಅಸಲು ಆ ಪದ್ಮ ಅಲ್ಲಿಗೇನು ಹೋಗ್ತಾಳೆ ಅಂತ ಕೇಳ್ತಾನೆ. ಅದಕ್ಕೆ ಇಂದು, ಏನೋ ನನಗೂ ಕೂಡ ಗೊತ್ತಿಲ್ಲ, ಆದ್ರೆ ಆ ರೂಮ್ ನ ಫ್ಲೋರ್ ಮೇಲೆ ರಕ್ತದ ಕಲೆಯನ್ನ ನೋಡಿದೆ, ಇನ್ನು ಈ ಕಡೆ ಪದ್ಮಕ್ಕನ ತಲೆಗೆ ಗಾಯವಾಗಿದೆ, ಸೊ ಹಾಗಾಗಿ ಆತರನೇ ಯಾರಿಗಾದ್ರೂ ಈ ಮನೆಯಲ್ಲಿ ಇಂಜುರಿ ಆಗಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಬಾಜಿರಾವ್, ಅದೆಲ್ಲ ನನಗೆ ಗೊತ್ತಾಗುತ್ತೆ, ಆದ್ರೂ ಒಂದ್ ವೇಳೆ ಪದ್ಮ ಲಿವಿಂಗ್ ರೂಮ್ಗೆ ಹೋಗಿರೋದಾದ್ರೆ ಅಲ್ಲಿದ್ದಂತ ಆನಂದ್ ಸುಮ್ನೆ ಇರ್ತಾನ? ಇನ್ನು ಹೇಳ್ಬೇಕಂದ್ರೆ ಒಂದ್ ವೇಳೆ ಆಕೆ ಹೋಗಿರ್ಬೋದು ಅಥವಾ ಹೋಗದೇ ಇರ್ಬೋದು, ಆದ್ರೆ ಪದ್ಮ ಬೆಡ್ರೂಮ್ ನ ಪಕ್ಕದಲ್ಲಿ ಬಿದ್ದೋಗಿದ್ದಾಳೆ ಅನ್ನೋದಾದ್ರೆ ಬ್ಲಡ್ ಮಾತ್ರ ಯಾಕೆ ಲಿವಿಂಗ್ ರೂಮ್ ನಲ್ಲಿ ಕಾಣಿಸುತ್ತೆ? ಸೊ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ತುಂಬಾ ಸ್ಟ್ರೇಂಜ್ ಅನ್ಸುತ್ತೆ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಆನಂದ್ ಜೋರಾಗಿ ಕೂಗಾಡ್ತಾ, ಯಾರ್ ನೀವೆಲ್ಲ, ನನ್ನನ್ನು ಪ್ರಶಾಂತವಾಗಿ ಇರೋದಕ್ಕೆ ಬಿಡೋದಿಲ್ವಾ, ಡೋರ್ ಅನ್ನ ಓಪನ್ ಮಾಡ್ಕೊಂಡು ಒಂದೇ ಸಮ ಯಾಕೆ ಆಗ ಬರ್ತಾ ಇದ್ರಿ ಅಂತ ಜೋರಾಗಿ ಕೂಗಾಡತೊಡಗ್ತಾನೆ. ಅದೇ ಟೈಮಲ್ಲಿ ಅಲ್ಲಿಗೆ ಬಂದಂತ ಭ್ರಮರಾಂಬ, ಏನಾಯ್ತು ಆನಂದ್, ಅಲ್ಲಿ ಯಾರು ಇಲ್ವಲ್ಲ, ಡೋರ್ ಕ್ಲೋಸ್ ಆಗಿನೇ ಇದೆಯಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಆನಂದ್, ಇಲ್ಲ ಅಮ್ಮ, ತುಂಬಾ ಜನ ಬಂದ್ರು, ಎಲ್ಲರೂ ಕೂಡ ನನ್ನ ಸುತ್ತಲೂ ಕವರ್ ಮಾಡ್ಕೊಂಡಿದ್ದಾರೆ ಅಂತಾನೆ. ಅದಕ್ಕೆ ಇಂದು, ಅಲ್ಲಿ ಯಾರು ಕೂಡ ಇಲ್ಲ, ನೀವು ಆರಾಮಾಗಿ ರೂಮಲ್ಲಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಹಾಗೇನೆ, ಒಂದ್ ವೇಳೆ ನಿಮಗೆ ಭಯ ಅನ್ಸೋದಾದ್ರೆ ಸ್ನೇಹಾಳನ್ನ ಅಥವಾ ನಿಮ್ಮ ಅಮ್ಮನನ್ನ ಕರ್ಕೊಂಡೋಗಿ ಅಂತಾಳೆ. ಅದಕ್ಕೆ ಭ್ರಮರಾಂಬ, ನಾವೇಕೆ ಹೋಗ್ತೀವಿ, ಎಂಟಿಯಾದಂತ ನೀನ್ ಹೋಗ್ಬದಲ್ಲ ಅಂತಾಳೆ. ಅದಕ್ಕೆ ಇಂದು, ಹಾಗೇನಿಲ್ಲ ಅತ್ತೆ, ನಿಮ್ ಮಗನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಾಳೆ. ಅದಕ್ಕೆ ಭ್ರಮರಾಂಬ, ಸರಿ, ನಮ್ಮ ಮಗನಿಗೆ ಇಲ್ದೇ ಇರ್ಬೋದು, ಆದ್ರೆ ಎಂಟಿಯಾದಂತ ನೀನೇ ಅವನನ್ನ ಸರಿಯಾಗಿ ನೋಡ್ಕೊಳ್ಬದಲ್ವಾ ಅಂತಾರೆ. ಅದಕ್ಕೆ ಇಂದು, ಇಲ್ಲ, ನನ್ನಿಂದ ಆಗಲ್ಲ, ಯಾಕಂದ್ರೆ ಆನಂದ್ ಮೇಲೆ ನನಗೂ ಕೂಡ ನಂಬಿಕೆ ಇಲ್ಲ, ಯಾಕಂದ್ರೆ ಅವರಿಗೆ ಯಾರನ್ನೇ ನೋಡಿದ್ರು ಕೂಡ ವೈಷ್ಣವಿನೇ ಕಾಣಿಸ್ತಾಳೆ, ಹಾಗಾಗಿ ಅವರು ವಿಚಿತ್ರವಾಗಿ ವರ್ತಿಸ್ತಾ ಇದ್ರೆ ಅಂತ ಹೇಳ್ತಾಳೆ. ಸೊ ನಂತರ ಇಂದು, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಒಂದು ಅಂಗಡಿಗೆ ಹೋಗ್ತಾಳೆ, ಮತ್ತು ಆನಂದ್ ಹತ್ರ ಇದ್ದಂತದ್ದೇ ಸಿಗರೇಟ್ ಪ್ಯಾಕ್ ಒಂದನ್ನ ತೆಗೆದುಕೊಂಡು ಆ ಸಿಗರೇಟ್ ನ ಸ್ಮೆಲ್ ಅನ್ನ ನೋಡ್ತಾಳೆ. ಆದ್ರೆ ಈಗ ಆಕೆ ನೋಡಿದಂತ ಸ್ಮೆಲ್ ಮತ್ತು ಆನಂದ್ ಸೇರ್ತಾ ಇರುವಂತ ಸಿಗರೇಟ್ ನ ಸ್ಮೆಲ್ ಡಿಫ್ರೆಂಟ್ ಆಗಿರುತ್ತೆ. ಮತ್ತೊಂದ್ ಕಡೆ ಸ್ನೇಹ ತನ್ನ ತಾಯಿ ಹತ್ರ ಬಂದು, ಅಮ್ಮ, ಅಣ್ಣನ ಹೆಲ್ತ್ ಸರಿಯಾಗಿ ಇರ್ಬೇಕು ಅಂದ್ರೆ ಪದ್ಮಕ್ಕ ಮತ್ತು ದೊಡ್ಡಮ್ಮನ ಫ್ಯಾಮಿಲಿಯನ್ನ ಮನೆಯಿಂದ ಹೊರಕ್ಕೆಲ್ಲಾದ್ರೂ ಕಳಿಸ್ಬಿಡೋಣ, ಯಾಕಂದ್ರೆ ಪದ್ಮ ಇಲ್ಲಿ ಇರುವಷ್ಟು ಕಾಲವೂ ಕೂಡ ಅಣ್ಣ ಈ ತರನೇ ಇರ್ತಾನೆ ಅಂತ ಹೇಳ್ತಾಳೆ. ಇನ್ನು ತಾಯಿ ಮಗಳು ಮಾತಾಡ್ತಾ ಇರೋದೆಲ್ಲವನ್ನೂ ಕೂಡ ಕೇಳಿಸ್ಕೊಂಡಂತಹ ಅವರ ಅಕ್ಕ ಮೆಲ್ಲಿಗೆ ಹತ್ರಕ್ಕೆ ಬಂದು, ಏನ್ ತಂಗಿ, ನಮ್ಮನ್ನ ಮನೆಯಿಂದ ಹೊರಕ್ಕೆ ಹೋಗು ಅಂತ ಇದ್ದೀರಿ, ಈ ಮನೆಗೂ ನಮಗೂ ಏನು ಹಕ್ಕೆ ಇಲ್ವಾ, ಆ ಹುಚ್ಚುಡುಗಿಯನ್ನ ಕರ್ಕೊಂಡು ಇಲ್ಗೆ ಹೋಗ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಭ್ರಮರಾಂಬ, ಎಲ್ಗಾದ್ರೂ ಹೋಗಿ, ಅವಳು ಮನೆಯಲ್ಲಿ ಇದ್ದಿದ್ರಿಂದ ತುಂಬಾ ಸಾರಿ ನನ್ನ ಮಗನಿಗೆ ಬಂದಂತ ಸಂಬಂಧಗಳೇ ಮುರಿದ್ಬಿತ್ತು, ಇನ್ನು ಈಗ ಮದುವೆ ಆದ್ಮೇಲಂತೂ ಅವನ ಲೈಫೇ ಬದಲಾಗಿ ಹೋಯ್ತು, ಅದು ಅಲ್ಲದೆ ಪೊಲೀಸರಿಗೆ ನಿನ್ ಮಗಳು ಏನೇನು ಹೇಳಿದಳೋ ಏನೋ, ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ಇಲ್ಲಿಂದ ಹೊರಟೋಗಿ ಅಂತಾಳೆ. ಅದಕ್ಕೆ ಅವರ ಅಕ್ಕ ಮಾತಾಡ್ತಾ, ಅದೇನ್ ತಂಗಿ ಆಗಂತೀಯ, ಈ ಮನೆಯಲ್ಲಿ ನನಗೂ ಕೂಡ ಭಾಗ ಇದೆಯಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಭ್ರಮರಾಂಬ, ಓ, ನೀನ್ ಆಗ ಬರ್ತಾ ಇದೀಯಾ, ಸರಿ, ಒಂದ್ ಕೆಲಸ ಮಾಡು, ಒಬ್ಬ ಲಾಯರ್ ಅನ್ನ ಹುಡ್ಕೊಂಡು ಈ ಮನೆ ಮೇಲೆ ಕೇಸ್ ಹಾಕು ಅಂತಾಳೆ. ಅದಕ್ಕೆ ಅವರಕ್ಕ, ಭ್ರಮರ, ನಾನದನ್ನೆಲ್ಲ ಯಾಕೆ ಮಾಡೋದಕ್ಕೆ ಹೋಗ್ಲಿ ಅಂದಾಗ, ಭ್ರಮರಾಂಬ, ಹೌದಲ್ವಾ, ಹಾಗಾಗಿ ಬಾಯಿ ಮುಚ್ಕೊಂಡು ಅಡಿಗೆ ಮನೆಗೆ ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತಾಳೆ. ಮತ್ತೊಂದ್ ಕಡೆ ಮನೆಗೆ ವಾಪಸ್ ಬಂದಂತ ಇಂದು ಆನಂದ್ ಸೇದುವಂತ ಸಿಗರೇಟ್ ನ ಸ್ಮೆಲ್ ಅನ್ನ ನೋಡ್ತಾಳೆ, ಮತ್ತೆ ಆ ಸಿಗರೇಟ್ ಗಳಿಂದ ಡಿಫ್ರೆಂಟ್ ಆದಂತ ಸ್ಮೆಲ್ ಬರ್ತಾ ಇರುತ್ತೆ. ಇದರಿಂದಾಗಿ ಅವಳಿಗೆ ಅಸಲೇನಿದು ಅನ್ನೋದು ಅರ್ಥವಾಗೋದಿಲ್ಲ. ಇನ್ನು ಅದೇ ಟೈಮಲ್ಲಿ ಹಾಲ್ ನೋಡಕ್ಕೆ ಬಂದಂತ ಲೋಕಿ ಎಲ್ಲರನ್ನು ಕೂಡ ಕಿಚನ್ ಗೆ ಬರುವಂತೆ ಕೂಗಿ ಕರೀತಾಳೆ. ಇನ್ನು ಎಲ್ಲರೂ ಕೂಡ ಬಂದ ನಂತರ ತಾನು ಕಟ್ ಮಾಡಿದ್ದಂತ ಕುಂಬಳಕಾಯಿಯನ್ನ ತೋರಿಸ್ತಾ ಇದ್ರೊಳಗೆಲ್ಲ ಬರೀ ದತ್ತೂರಿ ಗಿಡದ ಬೀಜಗಳೇ ಇದಾವೆ ಅಂತ ಹೇಳ್ತಾಳೆ. ಇನ್ನು ಅದನ್ನ ಕೇಳುತ್ತಲೇ ಎಲ್ಲರೂ ಕೂಡ ಶಾಕ್ ಆಗ್ಬೇಕು, ಆದ್ರೆ ಆ ಮನೆಯವರು ಜಾಸ್ತಿ ಏನು ರಿಯಾಕ್ಟ್ ಆಗೋದಿಲ್ಲ. ಇನ್ನು ಅದನ್ನ ನೋಡಿದಂತ ಇಂದು, ಇದನ್ನೆಲ್ಲ ಯಾರು ಮಾಡಿರ್ತಾರೆ, ಬಹುಶಃ ಯಾರೋ ಏನು ಹೇಳ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ಆದ್ರೆ ಅದ್ಯಾರು ಅಂತ ಆಲೋಚನೆ ಮಾಡತೊಡಗ್ತಾಳೆ. ಇನ್ನು ಅದೇ ದಿನ ರಾತ್ರಿ ಮನೆ ಕೆಲಸದಾಕೆ ಲೋಕಿ ಇಂದು ಹತ್ರ ಮಾತಾಡ್ತಾ ವೈಷ್ಣವಿ ಬಗ್ಗೆ ಹೇಳತೊಡಗ್ತಾಳೆ. ಅಮ್ಮ, ವೈಷ್ಣವಿ ಮೇಡಮ್ ತುಂಬಾ ಒಳ್ಳೆಯವರು, ಇನ್ನು ಹೇಳ್ಬೇಕಂದ್ರೆ ಅವರು ಮನೆಯಿಂದ ಹೊರಕ್ಕೆ ಕಾಲಿಟ್ಟಿದ್ದೇ ಇಲ್ಲ, 24 ಗಂಟೆಗಳ ಕಾಲ ಅವರು ಮನೆಯೊಳಗೆ ಇರ್ತಾ ಇದ್ರು. ಒಂದ್ ವೇಳೆ ಆಕೆ ಯಾರ ಜೊತೆ ಎಲ್ಲಾದ್ರೂ ಸಂಬಂಧವನ್ನ ಇಟ್ಕೊಳ್ಳೇಬೇಕು ಅಂದ್ರೆ ಹೊರಕ್ಕೆ ಹೋಗ್ಲೇಬೇಕಲ್ವಾ, ಆದ್ರೂ ಆಕೆ ಮನೆಯಿಂದ ಹೊರಕ್ಕೆ ಹೋಗ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಆಗ ಇಂದು, ಹೌದಾ, ಹಾಗಾದ್ರೆ ಆರ್ಯ ನಮಗೆ ಸುಳ್ಳು ಹೇಳ್ತಾ ಇದ್ದಾನಾ ಅಂತ ಕೇಳ್ತಾಳೆ. ಅದಕ್ಕೆ ಲೋಕಿ, ಏನೋ ಮಾತು ನನಗೆ ಗೊತ್ತಿಲ್ಲ, ಆದ್ರೆ ಆತನ ಮನಸ್ಸೊಳಗೆ ದತ್ತೂರಿ ಗಿಡದ ವಿಷಯವೇ ತುಂಬಿಕೊಂಡಿದೆ, ಯಾಕಂದ್ರೆ ಯಾವಾಗ್ಲೂ ಅವರು ವೈಷ್ಣವಿಯನ್ನ ಅನುಮಾನಿಸ್ತಲೇ ಇರ್ತಾ ಇದ್ರು. ಆಕೆ ಯಾರ ಜೊತೆ ಎಲ್ಲಾದ್ರೂ ಫೋನ್ ಅಲ್ಲಿ ಮಾತಾಡಿದ್ರೆ
ಅಥವಾ ಏನಕ್ಕಾದ್ರೂ ಹೊರಕ್ ಹೋದ್ರೆ ಹೋಗ್ಲಿ ಸುಮ್ನೆ ಗಾಳಿಗಂತ ಟೆರೆಸ್ ಮೇಲೆ ಹೋದ್ರು ಪ್ರಶ್ನೆಗಳನ್ನ ಮಾಡ್ತಾನೆ ಇರ್ತಾ ಇದ್ರು. ಇದರಿಂದ ಆಕೆ ತುಂಬಾ ನೊಂದ್ಕೊಳ್ತಾ ಇದ್ಲು ಮತ್ತು ತುಂಬಾ ಅಳ್ತಾ ಇದ್ಲು. ಇನ್ನು ಆಕೆಯನ್ನ ಆ ಸ್ಥಿತಿಯಲ್ಲಿ ನೋಡಿ ನನಗೂ ಕೂಡ ತುಂಬಾ ನೋವಾಗ್ತಿತ್ತು ಅಂತಾಳೆ. ಹೀಗೆ ಅವರಿಬ್ರು ಮಾತಾಡ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ಬಂದಂತ ಆರ್ಯ ಏನೋ ನನ್ನ ಬಗ್ಗೆನೇ ಮಾತಾಡ್ಕೊಳ್ತಾ ಇದ್ದಂಗಿದೆಯಲ್ಲ ಅಂತ ಹೇಳ್ತಾನೆ. ಆಗ ತಕ್ಷಣ ಅವರು ಟಾಪಿಕ್ ಅನ್ನ ಡೈವರ್ಟ್ ಮಾಡಿ ಈ ಮನೆಯಲ್ಲಿ ಯಾರ್ಯಾರು ಏನೇನು ತಿಂತಾರೆ ಅಂತ ಮಾತಾಡ್ಕೊಳ್ತಾ ಇದ್ವಿ ಅಂತಾರೆ. ಆಗ ಆರ್ಯ ಇಂದು ಹತ್ರ ಮಾತಾಡ್ತಾ ಅದಕ್ಕೆ ನೀವೇನಾದ್ರೂ ಸಿಗರೆಟ್ ಪ್ಯಾಕ್ ಅನ್ನ ಕೊಂಡ್ಕೊಂಡಿದ್ರಾ ಅಂತ ಕೇಳ್ತಾನೆ. ಅದಕ್ಕೆ ಇಂದು ಹೌದು ನಾನೇ ತಗೊಂಡಿದ್ದೆ, ಹಾಗಾಗಿ ಇವತ್ತು ರಾತ್ರಿಗೆ ಎಲ್ಲ ಸೇದಿ ಖಾಲಿ ಮಾಡ್ತೀನಿ ಅಂತಾಳೆ. ಅದಕ್ಕೆ ಆರ್ಯ ಹೌದಾ, ಹಾಗಾದ್ರೆ ನೀವು ಕೂಡ ಅಣ್ಣ ಸೇದು ಅಂತ ಬ್ರ್ಯಾಂಡ್ ಅನ್ನೇ ಸೇರ್ತೀರಾ, ಆದ್ರೂ ಕೂಡ ನನಗೆ ಅಲ್ಲೆಲ್ಲೂ ಮ್ಯಾಚ್ ಬಾಕ್ಸ್ ಕಾಣಿಸ್ತಿಲ್ಲ, ಒಂದ್ ವೇಳೆ ನಾನೇನಾದ್ರೂ ತಂದ್ಕೊಡ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಇಂದು ಈಗೇನು ಅವಶ್ಯಕತೆ ಇಲ್ಲ ಆರ್ಯ, ಒಂದ್ ವೇಳೆ ಅವಶ್ಯಕತೆ ಬಿದ್ರೆ ನಾನೇ ನಿನ್ನ ಹತ್ರ ಕೇಳ್ತೀನಿ ಅಂತಾಳೆ. ಅದಕ್ಕೆ ಆರ್ಯ ಸರಿ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಅವನು ಅಲ್ಲಿಂದ ಹೊರಕ್ಕೆ ಹೊರಟು ಹೋದ ನಂತರ ಇಬ್ಬರು ನಿಟ್ಟುಸಿರು ಬಿಡ್ತಾರೆ. ಇನ್ನು ಲೋಕಿ ಸಿಗರೆಟ್ ಬಗ್ಗೆ ಇಂದುವನ್ನ ಕೇಳ್ತಾಳೆ. ಅದಕ್ಕೆ ಇಂದು ನಡೆದಿದ್ದೆಲ್ಲವನ್ನು ಕೂಡ ಹೇಳಿ ಆನಂದ್ ಹತ್ರಕ್ಕೆ ಹೋಗ್ತಾಳೆ. ಆ ಟೈಮಲ್ಲಿ ಆನಂದ್ ಸಿಗರೆಟ್ ಅನ್ನ ಸೇರ್ತ ಅಲ್ಲಿದ್ದಂತ ವೈಷ್ಣವಿಯ ಫೋಟೋವನ್ನೇ ನೋಡ್ತಾ, ನಾನು ಆ ವೈಷ್ಣವಿಯನ್ನ ಈ ಮನೆಯಿಂದ ಹೊರಕ್ಕೆ ಕಳಿಸಿ ನಾನು ಒಳ್ಳೆ ಕೆಲಸ ಮಾಡ್ದ ಅಥವಾ ಕೆಟ್ಟ ಕೆಲಸ ಮಾಡ್ದ, ಆದ್ರೂ ಕೂಡ ಆಕೆ ಪ್ರೆಗ್ನೆಂಟ್ ಆಗಿದ್ಲು, ಆದ್ರೆ ಅದು ಆರ್ಯನಿಂದ ಆಗಿರ್ಲಿಲ್ಲ. ಸೊ ಹಾಗಾಗಿ ನಾನು ಒಳ್ಳೆ ಕೆಲಸವನ್ನೇ ಮಾಡಿರ್ತೀನಿ ಅನ್ಕೊಳ್ತಾನೆ. ಅಂಡ್ ಆ ತಕ್ಷಣ ಚೇಂಜ್ ಆಗಿ ಒಂದ್ ವೇಳೆ ನಾನು ಮಾಡಿದ್ದು ಕೆಟ್ಟದಾಗಿದ್ರೆ ಅನ್ಕೊಳ್ತಾ ಆರ್ಯನ ಮಾತನ್ನು ನಂಬಿ ನಾನು ಇದೆಲ್ಲವನ್ನೂ ಮಾಡಬಾರ್ದಿತ್ತು ಅಂತ ಇಂದು ಹತ್ರ ಹೇಳ್ತಾನೆ. ಅದಕ್ಕೆ ಇಂದು ಸರಿ ಅದನ್ನೆಲ್ಲ ಬಿಡಿ, ನೀವೀಗ ಆರಾಮಾಗಿ ಬೆಡ್ರೂಮ್ಗೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಆನಂದ್ ಇಲ್ಲ ಇಂದು ನಾನು ಆ ಬೆಡ್ರೂಮ್ಗೆ ಹೋಗೋದಿಲ್ಲ, ಆ ರೂಮ್ ಒಳಗೆ ಹೋದ್ರೆ ನನಗೆ ಯಾರ್ಯಾರೋ ಕಾಣಿಸ್ತಾನೆ ಇರ್ತಾರೆ, ಹಾಗಾಗಿ ನಾನು ಇಲ್ಲೇ ಮಲ್ಕೊಳ್ತೀನಿ, ನಿನ್ ಬೆಡ್ರೂಮ್ಗೆ ಹೋಗಿ ಮಲ್ಕೋ ಅಂತಾನೆ. ಅದಕ್ಕೆ ಇಂದು ಅದೇನಾಗೋದಿಲ್ಲ ಆನಂದ್, ನೀವು ಆರಾಮಾಗಿ ಬೆಡ್ರೂಮ್ಗೆ ಹೋಗಿ ಲೈಟ್ ಆಫ್ ಮಾಡಿ ಮಲ್ಕೊಳ್ಳಿ, ಒಂದ್ ವೇಳೆ ಅಲ್ಲಿ ನಿಮ್ಗೆ ಯಾರಾದ್ರೂ ಕಾಣಿಸಿದ್ರೆ ತಕ್ಷಣ ನನ್ಗೊಂದು ಮಾತು ಕರೀರಿ, ನಾನು ಬಂದ್ಬಿಡ್ತೀನಿ, ಕನಿಷ್ಠ ಇಷ್ಟಾದ್ರೂ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಅಂತ ಹೇಳ್ತಾಳೆ. ಇನ್ನು ಅವಳ ಮಾತನ್ನ ಕೇಳಿದಂತ ಆನಂದ್ ತನ್ನ ರೂಮ್ಗೆ ಹೋಗಿ ಯಾರು ಕೂಡ ಒಳಕ್ಕೆ ಬರದಂತೆ ಡೋರ್ಗೆ ಅಡ್ಡಲಾಗಿ ಸೋಫಾವನ್ನ ತಂದಿಟ್ಕೊಳ್ತಾನೆ. ಇನ್ನು ಈ ಕಡೆ ಇಂದುಗೆ ಯಾವುದೋ ಒಂದು ನೆರಳು ಪಾಸಾದಂತೆ ಕಾಣಿಸುತ್ತೆ. ಆಗ ನೆರಳನ್ನು ನೋಡಿದಂತೆ ಇಂದು ಅದನ್ನ ಫಾಲೋ ಮಾಡ್ತಾ ಹೋಗ್ತಾಳೆ. ಆದ್ರೆ ಅಲ್ಲಿ ನೆರಳಿಗೆ ಬದಲಾಗಿ ಬಾಜಿರಾವ್ ನಿಂತಿರ್ತಾನೆ ಮತ್ತು ಅವನು ಕಿಟಕಿಯಿಂದ ಇಣುಕಿ ಇಣುಕಿ ನೋಡ್ತಾ ಇರ್ತಾನೆ. ಆಗ ಇಂದು ಬಾಜಿರಾವ್ ಹತ್ರಕ್ಕೆ ಬಂದು ಇಲ್ಲೇನ್ ಮಾಡ್ತಾ ಇದ್ರಿ ಅದು ಈ ಟೈಮಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಬಾಜಿರಾವ್ ಏನಿಲ್ಲ, ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೋ ಅಂತ ಒಂದ್ಸಾರಿ ಚೆಕ್ ಮಾಡೋದಕ್ಕೆ ಬಂದೆ, ಯಾಕಂದ್ರೆ ಈ ಮನೆ ಹಗಲೊಂಥರ ರಾತ್ರಿ ಒಂಥರ ಕಾಣಿಸುತ್ತಲ್ವಾ, ಹಾಗಾಗಿ ಒಂದ್ಸಾರಿ ಚೆಕ್ ಮಾಡೋದಕ್ಕೆ ಬಂದೆ ಅಂತಾನೆ. ಹೀಗೆ ಅವರಿಬ್ರು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಆ ಕಡೆ ಬಂದಂತ ಸ್ನೇಹ ಅವರಿಬ್ಬರನ್ನ ನೋಡಿ ಸಿಟ್ಟಾಗ್ತಾಳೆ. ಅಂಡ್ ಇಂದು ಹತ್ರ ಮಾತಾಡ್ತಾ ಏನಿಂದು ಆಗ್ಲೇ ಯಾರಿನ ಹತ್ರ ಮಾತಾಡಿದ್ದೆಲ್ಲವೂ ಕೂಡ ಮುಗಿದು ಹೋಯ್ತಾ, ಈಗ ನನ್ನ ಗಂಡನ ಹತ್ರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಅದೇ ಟೈಮ್ಗೆ ಸರಿಯಾಗಿ ರೂಮಲ್ಲಿದ್ದಂತ ಆನಂದ್ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ನೀನ್ ನನ್ನ ರೂಮ್ನೊಳಗೆ ಹೇಗ್ ಬಂದೆ ಅಂತ ಭಯಪಡ್ತಾ ಇರ್ತಾನೆ. ಇನ್ನು ಆ ಕಡೆ ಆನಂದ್ಗೆ ಪದ್ಮಾಳ ಮಗಳಾದಂತ ಇಶ್ಯೂ ಕಾಣಿಸ್ತಾ ಇರ್ತಾಳೆ. ಆದ್ರೆ ಹೊರಗಡೆಯಿಂದ ನೋಡ್ತಾ ಇದ್ದಂತ ಇಂದು ಮತ್ತು ಬಾಜಿರಾವ್ಗೆ ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ. ಆಗ ಇಶ್ಯೂ ಆನಂದ್ ಜೊತೆ ಮಾತಾಡ್ತಾ ನೀನ್ ಎಲ್ಲಿಗೆ ಹೋದ್ರೂ ಕೂಡ ನಾನು ನಿನ್ನಿಂದೆ ಬರ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಹಾಗೇನೆ ಆನಂದ್ಗೆ ದತ್ತೂರಿ ಗಿಡದ ಎಲೆಯನ್ನ ತೋರಿಸ್ತಾ ಇದನ್ನ ತಿನ್ ಸತ್ತೋಗ್ಬಿಡು, ನಾನ್ ಬೇಕಾದ್ರೆ ಇದನ್ನ ನಿನ್ ತಿನ್ನಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇದರಿಂದಾಗಿ ಆನಂದ್ ಹುಚ್ಚುಚಾಗಿ ಆಡತೊಡಗ್ತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಆರ್ಯ ಆನಂದ್ ಅನ್ನ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಎಲ್ಲ ವಿಷಯವನ್ನು ಕೂಡ ಹೇಳ್ತಾನೆ. ಇನ್ನು ಆನಂದ್ ಅನ್ನ ಚೆಕ್ ಮಾಡಿದಂತ ಡಾಕ್ಟರ್ ಒಂದಷ್ಟು ದಿನಗಳ ಕಾಲ ಆನಂದ್ ಜೊತೆಯಲ್ಲಿ ಯಾರಾದ್ರೂ ಒಬ್ರು ಕಂಪಲ್ಸರಿ ಇರಿ ಅಂತ ಹೇಳಿ ಕಳಿಸಿಕೊಡ್ತಾನೆ. ಇನ್ನು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆನಂದ್ ಆರ್ಯ ಜೊತೆ ಮಾತಾಡ್ತಾ ನಾನು ಇಂದುವನ್ನ ಮದುವೆ ಆಗುವುದಕ್ಕೆ ಮುಂಚಿನ ದಿನವೂ ಕೂಡ ನನಗೆ ಇದೇ ತರ ಆಗಿತ್ತು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಸ್ನೇಹ ತನ್ನ ತಾಯಿ ಹತ್ರಕ್ಕೆ ಬಂದು ಅಮ್ಮ ಅತ್ತಿಗೆಯನ್ನು ಕೂಡ ಈ ಮನೆಯಿಂದ ಹೊರಕ್ಕೆ ಕಳಿಸ್ಬಿಡು, ನಿನ್ನೆ ರಾತ್ರಿಯಿಂದ ನನ್ನ ಗಂಡ ಬಾಜಿರಾವ್ ಜೊತೆಯಲ್ಲೂ ಕೂಡ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ. ಇನ್ನು ಅವರಿಬ್ಬರು ಮಾತಾಡ್ಕೊಳ್ತಾ ಇರಬೇಕಾದ್ರೆ ಆರ್ಯ ಅಲ್ಲಿಗೆ ಬರ್ತಾನೆ. ಹಾಗೆ ಬ್ರಹ್ಮರಾಂಬ ಏನಾಯ್ತು ಆರ್ಯ, ಡಾಕ್ಟರ್ ಏನ್ ಹೇಳಿದ್ರು ಅಂತ ಕೇಳ್ತಾಳೆ. ಅದಕ್ಕೆ ಆರ್ಯ ಏನಿಲ್ಲ ಅಮ್ಮ, ನೀನೇನ್ ಟೆನ್ಷನ್ ಆಗೋದಕ್ಕೆ ಹೋಗ್ಬೇಡ, ಆನಂದ್ ಅನ್ನ ಒಂಟಿಯಾಗಿ ಬಿಡೋದಕ್ಕೆ ಹೋಗ್ಬಿಡಿ ಅಂತ ಆ ಡಾಕ್ಟರ್ ಹೇಳಿದ್ರು ಅಂತ ಹೇಳ್ತಾನೆ. ಹೇಗಾದ್ರೂ ಅತ್ತಿಗೆ ಹತ್ರ ಮಾತಾಡಿ ಅವ್ರ ಅಣ್ಣನ ಜೊತೆಯಲ್ಲಿ ಇರುವಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಇಂದು ಹತ್ರ ಹೋಗಿ ಮಾತಾಡ್ತಾನೆ. ಇನ್ನು ಇಂದು ಕೂಡ ಅಣ್ಣನ ಜೊತೆಯಲ್ಲಿ ಇರೋದಕ್ಕೆ ಒಪ್ಕೊಳ್ತಾಳೆ. ನಾನು ಕೂಡ ಅಣ್ಣನ ಜೊತೆಯಲ್ಲೇ ಇದ್ಕೊಂಡು ಅಸಲು ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ತೀನಿ ಅಂತ ಹೇಳಿ ವೈಷ್ಣವಿಯ ಫೋಟೋಗೆ ಹಾಕಿದ್ದಂತ ಹಾರವನ್ನ ತೆಗೆದು ಫೋಟೋವನ್ನ ರಿವರ್ಸ್ ಮಾಡಿ ಇಡ್ತಾಳೆ. ಇನ್ನು ಈ ಕಡೆ ಪದ್ಮ ಹಾಡನ್ನ ಆಡ್ತಾ ಇರ್ತಾಳೆ, ಹಾಗೇನೆ ಆಕೆಯ ಜೊತೆಯಲ್ಲಿ ಆರ್ಯ ಕೂಡ ಸಾಂಗ್ ಅನ್ನ ಆಡ್ತಾ ಅಳತೊಡಗ್ತಾರೆ. ಸೊ ಸೀನ್ ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ, ಎಲ್ಲರೂ ಕೂಡ ಮಲ್ಕೊಳ್ತಾರೆ. ಇನ್ನು ಆನಂದ್ ಕೂಡ ಒಂದಷ್ಟು ಸಿಗರೆಟ್ ಅನ್ನ ಸೇದಿ ಮಲ್ಕೊಳ್ತಾನೆ. ಆದ್ರೆ ಒಂದ್ ಸ್ವಲ್ಪ ಸಮಯದ ನಂತರ ಆನಂದ್ ನಿದ್ರೆಯಿಂದ ಎದ್ದು ಕೆಮ್ಮ ತೊಡಗ್ತಾನೆ. ಅದನ್ನು ನೋಡಿದಂತೆ ಇಂದು ಏನಾಯ್ತು ಅಂತ ಕೇಳುವಷ್ಟರಲ್ಲಿ ಆನಂದ್ ಇಂದು ಜೊತೆ ವಿಚಿತ್ರವಾಗಿ ಮಾತಾಡ್ತಾ ಇಂದು ನಿನ್ನನ್ನು ವೈಷ್ಣವಿ ಕರೀತಾ ಇದ್ದಾಳೆ, ಅವಳ ಜೊತೆ ಹೋಗು ಅಂತ ಹೇಳಿ ಸಡನ್ ಆಗಿ ಮಂಚದಿಂದ ಕೆಳಕೊರಗಿ ಸತ್ತು ಹೋಗ್ತಾನೆ. ಸೊ ಆನಂದ್ ಹೀಗೆ ಸಡನ್ ಆಗಿ ಕೆಳಕ್ಕೆ ಬಿದ್ದು ಹೋಗಿದ್ದರಿಂದ ಅವನನ್ನು ಚೆಕ್ ಮಾಡ್ತಾಳೆ. ಹೆಂಡಾತ ಸತ್ತು ಹೋಗಿರೋದು ಅವಳಿಗೆ ಕನ್ಫರ್ಮ್ ಆಗುತ್ತೆ.
ಸೊ ಫ್ರೆಂಡ್ಸ್, ವಧುವು ಸೀಸನ್ ಟೂ ಸೀರೀಸ್ ನ 3 ಎಪಿಸೋಡ್ಗಳು ಇಲ್ಲಿಗೆ ಕಂಪ್ಲೀಟ್ ಆಗ್ತವೆ. ಸೊ ನಂತರದ ಎಪಿಸೋಡ್ಗಳಲ್ಲಿ ಪದ್ಮಾ ಮಗಳಾದಂತ ಇಶು ಯಾರು, ಅಸಲು ಪದ್ಮಾ ಮದುವೆಯಾಗಿ ತನ್ನ ಅತ್ತೆ ಮನೆಗೆ ಹೋದ ನಂತರ ಆಲೋಕಿಸುವಂತ ಸಂದರ್ಭದಲ್ಲಿ ನಾನು ಇಲ್ಲಿರಲ್ಲ, ನಾನು ವಾಪಸ್ ತವರ ಮನೆಗೆ ಹೊರಟೋಗ್ತೀನಿ ಅಂತ ತವರ ಮನೆಗೆ ಬಂದಿರ್ತಾಳೆ. ಹಾಗಾದ್ರೆ ಈ ಪದ್ಮಾಗೆ ಇಶು ಅನ್ನುವಂತ ಮಗಳು ಹೇಗಾದ್ಲು? ಒಂದ್ ವೇಳೆ ಆಕೆಗೆ ಮಗಳು ಇರೋದೇ ನಿಜವಾದ್ರೆ ಅವರಪ್ಪ ಯಾರು? ಅಂಡ್ ಇದೆಲ್ಲವೂ ಕೂಡ ನಡೆಯೋದಕ್ಕೆ ಆ ವ್ಯಕ್ತಿನೇ ಕಾರಣವ, ಅಥವಾ ಮನೆಯಲ್ಲೇ ಇದ್ಕೊಂಡು ಪದ್ಮ ಮೇಲೆ ಯಾವಾಗಲೂ ಕೂಡ ಕಣ್ಣಿಟ್ಟಿರುವಂತಹ ಬಾಜಿರಾವೇ ಇದೆಲ್ಲಕ್ಕೂ ಕಾರಣನ? ಅಂಡ್ ಮುಖ್ಯವಾಗಿ ತುಂಬಾ ಇಂಟೆಲಿಜೆಂಟ್ ಅಂತ ಬಿಹೇವ್ ಮಾಡುವಂತಹ ಆರ್ಯನ ಬ್ಯಾಕ್ಗ್ರೌಂಡ್ ಏನು ಅನ್ನೋದೆಲ್ಲವನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.